ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಆ ಹುಡುಗಿನ ಬೆಳೆಸಿರೋದು ಸುಮನ. ಆ ಹುಡುಗಿ ಯಾವಾಗ ಬೇಕಾದ್ರೂ ಸುಮನ ಪರವಾಗಿ ಆಗ್ಬೋದು, ನೆನ್ಪಿರ್ಲಿ. ಚಾನ್ಸೇಲ್, ನಾಳೆನೆ ಹೋಗಿ ಪ್ಯಾಚಪ್ ಮಾಡ್ಕೊ ಅಂತ ಹೇಳಿದ್ರು ಅವಳು ಮಾಡ್ಕೋತಾಳೋ ಇಲ್ವೋ ಅಷ್ಟು ವಿಷ ಬಿತ್ತಿದ್ದೀನಿ. ಪಾಪ ಆ ಹೂ ಮಾರೋಳು ತಂಗಿಗೆ ಬುದ್ಧಿ ಹೇಳೋದಕ್ಕೂ ಆಗದೆ ದಂಡಿಸೋದಕ್ಕೂ ಆಗದೆ ಅನುಭವಿಸ್ತಾ ಇದ್ದಾಳೆ. ಸಾಧನಾ, ಈ ಆಟನ ಎಷ್ಟು ದಿವಸ ಅಂತ ಆಡ್ತೀಯ? ಒಂದಲ್ಲ ಒಂದ್ ದಿವಸ ಸತ್ಯ ಆಚೆ ಬರ್ಲೇಬೇಕಲ್ವಾ? ಹುಳಿ ಹಿಂಡಿದವಳು ನೀನೆ ಅಂತ ಗೊತ್ತಾದ್ರೆ ಆ ಅಕ್ಕ ತಂಗಿ ಇಬ್ರು ಒಂದಾಗ್ಬಿಟ್ರೆ? ಓಕೆ, ನೀನ್ ಹೇಳ್ದ ಹಾಗೆ ಆಯ್ತು ಅಂತ ಇಟ್ಕೋ. ಆಗ್ಲೂ ನನ್ನ ಹತ್ರ ಒಂದು ಬ್ರಹ್ಮಾಸ್ತ್ರ ಇರುತ್ತೆ, ಅದನ್ನ ಪ್ರಯೋಗ ಮಾಡಿದ್ರೆ ರಾಜಿ ಅವ್ರ ಅಕ್ಕನ ಜೊತೆ ಮಾತಾಡ್ಸೋದಿರ್ಲಿ, ಈ ಜನ್ಮದಲ್ಲೂ ಅವಳನ್ನ ತಿರುಗು ಕೂಡ ನೋಡೋದಿಲ್ಲ. ಅದು ಓಕೆ ಅದಕ್ಕೆ, ಅಕಸ್ಮಾತ್ ಹೂ ಮರಳ ಅದೃಷ್ಟ ಚೇಂಜ್ ಆಗಿ ಅಕ್ಕ ತಂಗಿ ಮತ್ತೆ ಒಂದಾಗ್ಬಿಟ್ರೆ? ಒಂದಾಗೋ ಅಷ್ಟ್ರಲ್ಲಿ ರಾಜಿ ಕ್ಯಾರೆಕ್ಟ್ರೇ ಬಿದ್ದೋಗಿರುತ್ತೆ. ಅಷ್ಟ್ರಲ್ಲಾಗ್ಲೇ ಮನೆಯವ್ರ ಕಣ್ಣಲ್ಲಿ ಅವಳು ತುಂಬಾ ಚೀಪ್ ಆಗಿರ್ತಾಳೆ, ಅಲ್ಲಿವರೆಗೂ ಹೋಗೋದೇ ಇಲ್ಲ. ಅಕ್ಕ ತಂಗಿ ಒಂದಾಗಲ್ಲ, ಯೋಚನೆ ಮಾಡ್ಬೇಡ. ಈಗ ರಾಜಿ ನಾನ್ ಕುಣಿಸ್ದ ಹಾಗೆ ಕುಣಿಯೋ ಪಪ್ಪೆಟ್, ಕೂತ್ಕೊ ಅಂದ್ರೆ ಕೂತ್ಕೋತಾಳೆ, ನಿಂತ್ಕೋ ಅಂದ್ರೆ ನಿಂತ್ಕೋತಾಳೆ. ಒಂದ್ ಪಕ್ಷ ನಿಮ್ ಅಕ್ಕನ ಕುತ್ತಿಗೆ ಹಿಡಿದು ಆಚೆ ತಳ್ಳು ಅಂದ್ರೆ ಐ ಸ್ವೇರ್ ಆ ಹೂ ಮರವಳನ್ನ ಕುತ್ತಿಗೆ ಹಾಕ್ತಾಳೆ. ಅಮ್ಮೋರೆ, ಏಯ್ ಪಂಚಾಂಗ, ಒಳಗಡೆ ಬರೋ ಮುಂಚೆ ನಾಕ್ ಮಾಡಿ ಬರ್ಬೇಕನ್ನೋ ಸೆನ್ಸಿಲ್ವಾ? ಕ್ಷಮಿಸಿ, ಅದು ಯಜಮಾನ್ರು ಬಿರ್ನೆ ನಿಮ್ಮನ್ನೆಲ್ಲ ಕರ್ಕೊಂಡ್ ಬಾ ಅಂದ್ರು, ಅದಕ್ಕೆ ಬಂದೆ. ಮಾವನ ಯಾಕೆ? ಗೊತ್ತಿಲ್ಲ, ಮನೆಯಲ್ಲಿರೋರು ಎಲ್ರು ಸೇರಿದಾರೆ, ಅದಕ್ಕೆ ನೀವೆಲ್ಲರೂ ಬರ್ಬೇಕಂತೆ. ಆಯ್ತು ಬರ್ತಿ, ನೀನ್ ಹೋಗು. ನಿನ್ ಸತ್ತ ಏನಾದ್ರು ಗೊತ್ತಾಗ್ಬಿಡ್ತಾ? ಶಟ. ಮಾವ, ಎಲ್ರು ಬರೋದಕ್ಕೆ ಹೇಳಿದೀರಾ, ಏನ್ ವಿಷಯ? ಏನಿಲ್ಲಮ್ಮ, ಒಂದು ಬಹಳ ಮುಖ್ಯವಾದ ವಿಷಯ ನಾನು ಅನೌನ್ಸ್ ಮಾಡೋದಿತ್ತು, ಅದಕ್ಕೆ ಎಲ್ರು ಬರಕ್ ಹೇಳಿದೆ. ಕೇಶವ್ ಪ್ರಸಾದ್ ಸ್ಟೀಲ್ ಇಂಡಸ್ಟ್ರಿಗೆ ಹೊಸ ಚೇರ್ಮನ್ ನೇಮಕ ಮಾಡ್ತಾ ಇದ್ದೀವಿ. ಹೊಸ ಚೇರ್ಮನ್? ಏನ್ ಹೇಳ್ತಿದ್ದೀರಾ ಮಾವ, ಮೊನ್ನೆ ಅಷ್ಟೇ ಸುಭಾಷ್ನ ವೈಸ್ ಚೇರ್ಮನ್ ಮಾಡಿದೀರಾ, ಈಗ ಹೊಸ ಚೇರ್ಮನ್ ಅಂತ ಹೇಳ್ತಾ ಇದ್ದೀರಾ? ನಮ್ಮ ಕಂಪನಿಗೆ ಹಾಸನಿನ ಚೇರ್ಮನ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದೀವಿ. ಮಾವ ಏನಿದೆಲ್ಲ, ಒಂದು ಮಾತು ಹೇಳದೆ ದಿಢೀರಂತ ನಿರ್ಧಾರ ಮಾಡ್ಬಿಟ್ಟಿದ್ದೀರಾ? ಯಾರನ್ನ ಯಾಕಮ್ಮ ಕೇಳಬೇಕು? ಇದು ಕೇಶವ ಪ್ರಸಾದ್ ಕಟ್ಟಿ ಬೆಳೆಸಿದ ಕಂಪನಿ. ನಾನು ಯಾರನ್ನ ಬೇಕಾದ್ರೂ ಅಪಾಯಿಂಟ್ ಮಾಡಬಹುದು, ಯಾರನ್ನ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕಿತ್ ಬಿಸಾಕ್ಬಹುದು. ಅದನ್ನ ಕೇಳೋ ಹಕ್ಕು ಯಾರಿಗೂ ಇಲ್ಲ, ತಿಳ್ಕೋ. ಅಪ್ಪ, ನೀವು ದಿಢೀರಂತ ಯಾಕೆ ನಿರ್ಧಾರ ತಗೋತಿದ್ದೀರಾ ನಂಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಇವಾಗ ತಗೋತಾ ಇರೋ ನಿರ್ಧಾರ ನಾಳೆ ಕಂಪನಿಗೆ ತೊಂದರೆ ಆಗ್ಬಾರ್ದು, ಯೋಚನೆ ಮಾಡಿ. ತೊಂದರೆ ಆಗದಿದ್ರೆ ತೊಂದರೆ ಆಗ್ಲಿ, ಹಾಳಾಗೋದಿದ್ರೆ ಹಾಳಾಗ್ಲಿ ಬಿಡು. ಅದ್ ಸರಿ, ನನ್ನ ಗಂಡು ಮಕ್ಕಳಿಗೆ ಯಾವಾಗ್ಲಿಂದ ಬಂತಪ್ಪ ನನ್ನ ಕಂಪನಿ ಮೇಲೆ ಅಷ್ಟೊಂದು ಮುತರ್ಜಿ? ನೀನ್ ನೋಡಿದ್ರೆ 24 ಗಂಟೆ ರಾಜಕೀಯ ರಾಜಕೀಯ ಅಂತ್ಯ, ಜಯರಾಮನ್ ನೋಡಿದ್ರೆ ಯಾವಾಗಲೂ ತಿನ್ಕೊಂಡಿರ್ತಾನೆ. ನಿನ್ ತಮ್ಮ ತಿರ್ಕೊಂಡಿರ್ತಾನೆ, ಅವನ್ ತಿನ್ಕೊಂಡಿರ್ಲಿ, ಇವನ್ ತಿನ್ಕೊಂಡಿರ್ಲಿ ಬಿಡು.
ಅಪ್ಪ ಸುಭಾಷ್ ಅಂತ ತಿರುಗಾಡ್ತಿದ್ದಾನೆ, ಅವ್ನ ಕಂಪನಿ ನೋಡ್ಕೋತಿದ್ದಾನಲ್ವಾ, ವೈಸ್ ಚೇರ್ಮನ್ ಆಗಿ ಆ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾನ ಅವನು. ನಿನ್ನೆವರೆಗೂ ಇದ್ದ, ಈ ಕ್ಷಣದಿಂದ ಇಲ್ಲ. ಅಪ್ಪ ಏನ್ ಹೇಳ್ತಾ ಇದ್ದೀರಾ ಅಂದ್ರೆ, ನಾನು ನಿನ್ನ ವೈಸ್ ಚೇರ್ಮನ್ ಪೋಸ್ಟ್ ಇಂದ ಕೆಳಗಡೆ ಇಳಿಸ್ತಾ ಇದ್ದೀನಿ. ಮಾವ ಬೇಡಿ ಮಾವ, ನೀನ್ ಅಪಾಯಿಂಟ್ಮೆಂಟ್ ಮಾಡಿದ್ದಲ್ಲಮ್ಮ ಲೀಗಲ್ ಅಡ್ವೈಸರ್ ಅಂತ, ಆ ಮಹತ ಏನೋ ಕೆಲಸದಿಂದ ತೆಗೆದ್ಬಿಡು. ಇನ್ನ ಮಾತಾಡುವಂಥದ್ದು ಏನು ಉಳಿದಿಲ್ಲ. ಮಹಾಸಿನಿ, ಇವತ್ತಿಂದ ನೀನು ಆಫೀಸ್ಗೆ ಹೋಗೋಕೆ ಶುರು ಮಾಡು. ಈಗ ನೀನು ಆ ಕಂಪ್ನಿಗೆ ಚೇರ್ಪರ್ಸನ್. ಅಲ್ಲಿ ಏನೇನು ನಡೀತಾ ಇದೆ, ಹೇಗೆ ನಡೀತಾ ಇದೆ ಅಂತ ನನಗೆ ಹೇಳು. ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಓಕೆ ಅಮ್ಮ. ಮಿಸ್ಸಸ್ ಸಾಧನಾ ಜಯರಾಮ್, ನಾಳೆ ನಂಗೆಲ್ಲ ಡೀಟೇಲ್ಸ್ ಬೇಕು. ಸಾಹೇಬ್ರೆ, ಮಾವನ ಹತ್ರ ನೀವು ಒಂದ್ಸಲಿ ಮಾತಾಡಿ ಸಾಹೇಬ್ರೆ, ಇದು ತಪ್ಪು. ಮಾತಾಡಿದ್ನಲ್ಲ ಸುಮ್ಮನೆ, ಎಲ್ಲದಕ್ಕೂ ಇಲ್ಲೇ ಉತ್ತರ ಸಿಕ್ತು. ಒಂದ್ ರೀತಿಲಿ ಅಪ್ಪ ಹೇಳಿರೋದ್ರಲ್ಲೂ ಅರ್ಥ ಇದೆ. ಈ ಕಂಪನಿ ಅವ್ರು ಕಟ್ಟಿರೋದು, ಅವ್ರು ಬೆಳೆಸಿರೋದು, ಇದ್ರಲ್ಲಿ ನಮ್ಗೆ ಯಾವ ಅಧಿಕಾರನೂ ಇಲ್ಲ. ಸಾಹೇಬ್ರೆ ನಿಂತ್ಕೊಳ್ಳಿ ಸಾಹೇಬ್ರೆ. ಸುಭಾಷ್, ಅದಕ್ಕೆ ನಾನು ಕ್ಷಮಿಸ್ಬಿಡಿ. ಅದಕ್ಕೆ ಇಲ್ಲೂ ಸೋತೋಗ್ಬಿಟ್ಟೆ, ಇಲ್ಲೂ ನಿನ್ ನಂಬಿಕೆ ಹಾಳು ಮಾಡ್ಕೋಬಿಟ್ಟೆ. ನೀವ್ ಅನ್ಕೊಂಡಂಗ್ ಕಂಪ್ನಿ ನಡ್ಸೋಕೆ ನನಗೀಗ ಯಾವ ಅವಕಾಶನೂ ಇಲ್ಲ. ಅದಕ್ಕೆ ಸಾರಿ, ಅದಕ್ಕೆ ಸಾರಿ. ನೀನ್ ಹೇಗೋ ಸುಮ್ಮನಿದ್ದೆ, ನೀನ್ ಹೇಗ್ ಕೆಲ್ಸ ತೆಗಿತಾರ ಅವರು, ಮತ್ ಬಿಡಲ್ಲ ಅಂತ ಹೇಳ್ಬೇಕಾಗಿತ್ತು. ಇದ್ ನಮ್ಮಅಪ್ಪನ ಕಂಪನಿ, ನಾನ್ ಇಲ್ಲೇ ಕೆಲ್ಸ ಮಾಡ್ತೀನಿ ಅಂತ ಅವ್ರ ಧೈರ್ಯದಿಂದ ಹೇಳ್ಬೇಕಾಗಿತ್ತಲ್ವೇನೋ. ಆ ಖಾತೆ ನೀವ್ ಇರೋದು ಪ್ರೊಟೆಸ್ಟ್ ಮಾಡ್ಬೇಕಾಗಿತ್ತು. ನನಗೆ ಅವ್ರ ನಿರ್ಧಾರ ಸರಿ ಅನ್ಸ್ತು, ಅದಕ್ಕೆ ನಾನೇನು ಮಾತಾಡ್ಲಿಲ್ಲ. ಏನು ಅವ್ರ ನಿರ್ಧಾರ ನಿನಗ್ ಸರಿ ಅನಿಸ್ತಾ? ಅದ್ ಹೇಗೋ ಸರಿ ಆಗ್ಬಿಡತ್ತೆ. ನೀನ್ ಏನ್ ಅನ್ಯಾಯ ಮಾಡಿದ್ಯಾ, ಕೆಲ್ಸದ ಏನ್ ತಪ್ಪು ಮಾಡಿದ್ಯಾ? ರಜಿ, ಕೆಲ್ಸದ ವಿಷಯ ಬಿಟ್ಬಿಡು ಪ್ಲೀಸ್. ಅಪ್ಪ ನಿರ್ಧಾರ ತಗೊಂಡಿದ್ದು ಆಯ್ತು, ನನ್ನ ಕೆಲ್ಸದಿಂದ ತೆಗೆದಿತ್ತು ಆಯ್ತು, ಜಸ್ಟ್ ಲೀವ್ ಇಟ್. ಏಕೋ ಬಿಡೋದಕ್ಕಾಗತ್ತೆ? ಇದ್ ನಿನ್ ಫ್ಯೂಚರ್ ಕಣ ಸುಭಾಷ್, ಬರೀ ನಿನ್ನ ಅಷ್ಟೇ ಅಲ್ಲ ನನ್ನ ಕೆಲ್ಸದಿಂದ ತೆಗ್ದು ಹಾಕಿದ್ದಾರೆ. ಓ, ನೀನ್ ನನ್ನ ಕೆಲ್ಸದಿಂದ ತೆಗೆದ್ರು ಅಂತ ಸಂಕಟ ಆಗ್ತಿದ್ಯಾ, ಅಥವಾ ನಿನ್ ಕೆಲ್ಸ ಹೋಯ್ತು ಅಂತ ನೋವಾಗ್ತಿದ್ಯಾ? ನಾನ್ ಮಾತಾಡ್ತಿರೋದು ನಮ್ಮಿಬ್ರು ಕೆಲ್ಸದ ಬಗ್ಗೆ. ನನ್ನ ಹೆಂಡತಿ ಏನ್ ತಪ್ಪು ಮಾಡಿದಾಳೆ, ಅವಳನ್ನ ಯಾಕೆ ಲೀಗಲ್ ಅಡ್ವೈಸರ್ ಸ್ಥಾನದಿಂದ ತೆಗ್ದಿದ್ದೀರ ಅಂತ ಕೇಳೋದಕ್ಕಾಗ್ಲಿಲ್ವಾ? ಹೇಗೋ ಸುಮ್ನಿದ್ದೆ, ಯಾಕೆ ಸುಮ್ನಿದ್ದೆ ಸುಭಾಷ್? ಏಯ್, ನಿನಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ, ನನಗೆ ಬೇರೆ ದಾರಿ ಇರಲಿಲ್ಲ. ನೋಡು, ನಾವು ತಪ್ಪು ಮಾಡಿದೀವಿ, ಅದು ತಕ್ಕನಾದ ಪ್ರತಿಫಲ ಅನುಭವಿಸ್ಲೇಬೇಕು. ಇದಕ್ಕೆಲ್ಲ ರೆಡಿ ಇದ್ದೆ ತಾನೆ ನೀನ್ ನನ್ನ ಮದ್ವೆ ಕೊಪ್ಪಿದ್ದು. ಸುಭಾಷ್, ನೀನು ಹಾಗೆ ಮಾತಾಡ್ತಿದ್ಯಲ್ಲ, ಮದ್ವೆನೆ ಬೇರೆ ಕೆಲ್ಸನೆ ಬೇರೆ, ಅದಕ್ಕೂ ಇದಕ್ಕೂ ಏನು ಸಂಬಂಧ? ಸಂಬಂಧ ಇದೆ. ಇನ್ ಮುಂದೆ ಈ ಮೇಲೆ ಯಾವ್ದೇ ಅನಾಹುತಗಳಾದ್ರೂ ನಿರ್ಧಾರಗಳಾದ್ರೂ ಅದು ನೇರವಾಗಿ ನಮ್ಮ ಮದ್ವೆಗೆ ಸಂಬಂಧಪಟ್ಟಿರುತ್ತೆ ರಾಜಿ. ಆದ್ರೆ ನೀನ್ ಯಾವ್ದನ್ನು ಅರ್ಥ ಮಾಡ್ಕೊಳ್ತಿಲ್ಲ, ಅರ್ಥ ಆದ್ರೂ ನೀನ್ ಒಪ್ಕೊಳ್ತಿಲ್ಲ. ನಿಂತ್ಕೋ,
ಪದೇ ಪದೇ ನನ್ನ ಮದ್ವೆ ಆಗಿದ್ದೆ ತಪ್ಪು ಅನ್ನೋ ಆಡ್ತಿದ್ಯಲ್ಲ, ನಾನ್ ನಿನ್ ಕಣ್ಣಿಗೆ ಅಷ್ಟೊಂದು ಕೇವಲ ಆಗ್ಬಿಟ್ನ? ಮದ್ವೆ ಆಗಿದ್ದು ಕೇವಲ ಆಗ್ತಿಲ್ಲ, ನೀನು ನಿನಗ್ ಬಿಹೇವ್ ಮಾಡ್ತಿದ್ಯಲ್ಲ, ನಿನ್ ಬಿಹೇವಿಯರ್ ಇಂದ ಕೇವಲ ಆಗ್ಬಹುದು. ಸುಭಾಷ್ ನೋಡು, ನಿನ್ ದೃಷ್ಟಿಯಲ್ಲಿ ನಾವು ಮಾಡಿರೋದು ತಪ್ಪಿಲ್ದೆ ಇರ್ಬಹುದು, ಆದ್ರೆ ಮನೆಯವ್ರ ದೃಷ್ಟಿಲಿ ನಾವು ಮಾಡಿರೋ ತಪ್ಪೆ. ಮದ್ವೆಗೆ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರೂ ಬಂದಿದ್ರು, ಅವ್ರೆಲ್ಲರೂ ಮುಂದೆನೋ ನಮ್ಮ ಅಪ್ಪ ಅಮ್ಮಗೆ ಅವಮಾನ ಆಯ್ತು. ಆ ಅವಮಾನ ನಿಂಗೆ ಯಾವ್ದಕ್ಕೂ ಲೆಕ್ಕನೇ ಇಲ್ಲ ಅಲ್ವಾ? ಹೇಳ್ತಾ ಇದ್ದೀನಿ ಕೇಳಿಸ್ಕೋ, ಬರೀ ಇಷ್ಟೇ ಅಲ್ಲ, ಇನ್ನ ಕಷ್ಟಗಳು ಬರುತ್ತೆ, ಇನ್ನೂ ನೋವುಗಳಾಗುತ್ತೆ. ಇದನ್ನೆಲ್ಲಾನು ಫೇಸ್ ಮಾಡೋದಕ್ಕೆ ನೀನ್ ರೆಡಿ ಆಗಿರ್ಬೇಕಷ್ಟೇ. ನೀನ್ ಎಷ್ಟು ಕೈ ಮುಕ್ಕೊಂಡು ನಿಂತ್ಕೊಂಡ್ರು ಏನು ಪ್ರಯೋಜನ ಇಲ್ಲ, ನನ್ನ ಮನ್ಸು ಕರಗೋದಿಲ್ಲ. ನೀವ್ ಕೊಟ್ಟಿರೋ ನೋವುಗೆ ನನ್ನ ಹೃದಯ ಕಲ್ಲಾಗಿ ಹೋಗಿದೆ. ಅಕ್ಕ ಪ್ಲೀಸ್ ಇಲ್ಲಿಂದ ಹೊರಟೋಗ್ತೀರಾ? ಚಿಕ್ಕಮ್ಮ ಹೀಗ್ ಮಾಡ್ಬೇಡಿ ಚಿಕ್ಕಮ್ಮ, ಸುಭಾಷ್ ಈಗ ತಾನೇ ಕೆಲ್ಸದಲ್ಲಿ ಬೆಳೀತಿದ್ದಾನೆ, ಅವ್ನ ಜೀವನದಲ್ಲಿ ಏನೇನೋ ಸಾಧಿಸ್ಬೇಕು ಅಂತಿದ್ದಾನೆ. ನೀವೀಗ ಅವನ ಮೇಲೆ ಕೋಪ ಮಾಡ್ಕೋಬೇಡಿ ಚಿಕ್ಕಮ್ಮ, ಅವನ್ ಭವಿಷ್ಯನೇ ಹಾಳಾಗತ್ತೆ ಚಿಕ್ಕಮ್ಮ. ನನ್ ಭವಿಷ್ಯದ ಗತಿ ಏನು ಸುಮನಕ್ಕ? ಇವತ್ತು ನನ್ ಮುಂದೆ ಕೈ ಮುಕ್ಕೊಂಡು ನನ್ ಹತ್ರ ಗೋಗರಿತಾ ಇದೆಯಲ್ಲ, ಇದೇ ಕೆಲ್ಸನ ಸುಭಾಷ್ ಹತ್ರ ಮಾಡಿ ನಿನ್ ತಂಗಿನ ಮದ್ವೆ ಮಾಡ್ಕೋಬೇಡ ಅಂತ ಹೇಳ್ಬೇಕಿತ್ತು, ನೀನ್ ಯಾಕೆ ಹೇಳಲಿಲ್ಲ? ಚಿಕ್ಕಮ್ಮ ಸುಭಾಷ್ ಜೊತೆ ಎಲ್ಲ ಮಾತಾಡಾಗಿತ್ತು ಚಿಕ್ಕಮ್ಮ, ಹಾಸಿನಿ ಜೊತೆ ಮದ್ವೆ ಆಗ್ತೀನಿ ಅಂತಾನು ಹೇಳಾಗಿತ್ತು. ಆದ್ರೆ ಕೊನೆ ಗಳಿಗೆಯಲ್ಲಿ ತಂಗಿ ಕಷ್ಟ ನೋಡೋದಕ್ ಆಗ್ಲಿಲ್ಲ, ಅವಳನ್ನ ಸುಭಾಷ್ ಹತ್ರ ಮಾತಾಡೋದಕ್ ಬಿಟ್ಟೆ, ಅವಳು ಸುಭಾಷ್ನ ಆರಿಸ್ಕೊಂಡು ಹೋಗ್ಬಿಟ್ಲು ಅಲ್ಲ. ಇಲ್ಲ ಹಸಿನಿ, ಇದು ಸುಳ್ಳು. ರಾಜಿ ಮದ್ವೆ ನಿಲ್ಸೋದಕ್ ಬಂದಿಲ್ಲ, ಅವನ್ ಜೊತೆ ಕೊನೆ ಸಲ ಮಾತಾಡಕ್ ಬಂದಿದ್ದೀನಿ ಅಂತ ಹೇಳಿದ್ಲು. ಅದಕ್ಕೆ ನಾನು ಅವ್ಳಿಗೆ ಅವಕಾಶ ಮಾಡ್ಕೊಟ್ಟೆ. ಆ ವಿಷಯ ನಿಮಗೂ ಗೊತ್ತಿದೆ, ಅವ್ಳಿಗೆ ಅವಕಾಶ ಮಾಡ್ಕೊಟ್ಟಿದ್ದು ನನ್ ತಪ್ಪು. ನೀವು ಬೇಕಿದ್ರೆ ನನಗ್ ಶಿಕ್ಷೆ ಕೊಡಿ ಚಿಕ್ಕಮ್ಮ, ಆದ್ರೆ ದಯವಿಟ್ಟು ಸುಭಾಷ್ ಜೀವನ ಹಾಳ್ ಮಾಡ್ಬೇಡಿ. ನೋಡು ಸುಮನ, ನಿನಗ್ ಶಿಕ್ಷೆ ಕೊಡ್ಬೇಕು ಅಂತ ಇದ್ವಿ, ಇನ್ಫ್ಯಾಕ್ಟ್ ನಮ್ ಪ್ಲಾನ್ ಪ್ರಕಾರ ಮೊದಲನೇ ಶಿಕ್ಷೆ ನಿನಗೆ ಕೊಡ್ಬೇಕಾಗಿತ್ತು. ಆದ್ರೆ ನಿನ್ ಗಂಡ ಅಧಿಕಾರ ಇದೆ ಅನ್ನೋ ಅಹಂನಲ್ಲಿ ನನ್ನನ್ನೇ ಜೈಲಿಗೆ ಕಳಿಸ್ಬೇಕು ಅಂತ ಮಾತಾಡ್ದ? ಇಲ್ಲ ಚಿಕ್ಕಮ್ಮ, ಸಾಹೇಬ್ರು ಹಾಗೇನು ಮಾಡೋದಿಲ್ಲ, ಅವರು ಕೋಪದಲ್ಲಿ ಹಾಗೆ ಮಾತಾಡಿದಾರಷ್ಟೇ. ನಿಮ್ ದಮ್ಮಯ್ಯ ಅಂತೀನಿ, ದಯವಿಟ್ಟು ಚಿಕ್ಕಮ್ಮ ಕರುಣೆ ತೋರಿಸಿ. ನೋಡು ಸುಮನ, ನನ್ ಹೋರಾಟ ನಿನ್ ವಿರುದ್ಧ ಅಲ್ವೇ ಅಲ್ಲ, ನೀನು ನನ್ ದಾರಿಗೆ ಅಡ್ಡ ಬರ್ತಾ ಇದೀಯಾ, ಅದಕ್ಕೆ ನೀನು ಇಷ್ಟೊಂದು ಹರಟ ಆಗ್ತಾ ಇದೆ. ಯಾಕೆ ಮನೆಯವ್ರ ಮೇಲೆ ಇಷ್ಟೊಂದು ವ್ಯಾಮೋಹ ನಿನಗೆ? ನೀನ್ ಎಷ್ಟೆಲ್ಲ ಮಾಡಿದ್ಯಾ ಈ ಮನೆಯವ್ರಿಗೋಸ್ಕರ, ಆದ್ರೆ ಅವರು ನಿನಗ್ ಏನೂ ಬೆಲೆ ಕೊಡ್ತಾ ಇಲ್ಲ. ಇಂಥವ್ರ ಸಹವಾಸ ಬೇಕಾ ನಿನಗೆ? ಆ ಸುಭಾಷ್ ಬಾಯಿ ಬಿಟ್ರೆ ನಮ್ಮ ಅತ್ತಿಗೆ ನಮ್ ತಾಯಿ ತರ, ನಮ್ ತಾಯಿ ತರ ಅಂತಾನೆ. ಏನ್ ಮಾಡ್ದ? ನಿನ್ ಬೆನ್ನಿಗೆ ಚೂರಿ ಹಾಕಿ ಮದುವೆ ಮಂಟಪದಿಂದ ಓಡ್ ಹೋಗಿ ನೀನ್ ಮರ್ಯಾದಿ ತೆಗ್ದ. ಅವನ ಮೇಲೆ ನಿನಗ್ಯಾಕಮ್ಮ ಇಷ್ಟು ಕರುಣೆ? ನೋಡಿದ್ರ ಚಿಕ್ಕಮ್ಮ, ನೀವೇ ಹೇಳ್ತಿದ್ದೀರಾ ಸುಭಾಷ್ ನನ್ನ ತಾಯಿ ಅಂತಾನೆ ಅಂತ. ಮಕ್ಳು ತಪ್ಪು ಮಾಡಿದ್ರೆ ತಾಯಿ ದ್ವೇಷಿಸಲ್ಲ ಅಲ್ವಾ ಚಿಕ್ಕಮ್ಮ? ಕ್ಷಮಿಸ್ಬಿಡ್ತಾಳೆ. ನನಗೆ ನಿನ್ನಷ್ಟು ದೊಡ್ಡ ಗುಣ, ನಿನ್ನಷ್ಟು ವಿಶಾಲ ಮನಸ್ಸು ಇಲ್ಲ. ಇದೆ ಚಿಕ್ಕಮ್ಮ, ನೀವು ಮಕ್ಕಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀರಿ, ಅದಕ್ಕೆ ಅಲ್ವಾ ಐಶ್ವರ್ಯ ಅಕ್ಕನ ಸಾವಿನ ಪ್ರತಿಯಾಗಿ ನೀವು ಕುಟುಂಬನ ದೂರ ಮಾಡ್ಕೊಂಡಿರೋದು. ಹಾಸಿನಿಗಾದ ಅನ್ಯಾಯಕ್ಕೆ ನೀವು ಕೋಪ ಮಾಡ್ಕೊಂಡಿರೋದು. ನಿಮ್ಗೆ ಪ್ರೀತಿ ಇದೆ ಚಿಕ್ಕಮ್ಮ, ಆದ್ರೆ ನಿಮ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಕ್ಳ ಮೇಲೆ ಮಾತ್ರ. ಸುಭಾಷ್ ಕೂಡ ನಿಮ್ ಕಣ್ಮುಂದೆನೆ ಬೆಳೆದವನು, ಹಿಂದೆ ಯಾವತ್ತೋ ಅವನ್ ಚೆನ್ನಾಗಿರ್ಲಿ ಅಂತ ನೀವು ಹರಿಸಿ ಹಾರೈಸಿರ್ತೀರ. ಒಂದೇ ಒಂದ್ಸಲಿ ಅವನು ನನ್ನ ಮಗನ ಸ್ಥಾನದಲ್ಲಿ ನೋಡಿ ಚಿಕ್ಕಮ್ಮ, ಯಾರನ್ನ ಈ ಮೋಸಗಾರನ್ನ ನನ್ನ ಮಗನ ಸ್ಥಾನದಲ್ಲಿ ಇಟ್ಟು ಅವನಿಗೆ ಕ್ಷಮಿಸ್ಬಿಡ್ಬೇಕಾ? ಒಂದ್ ಕೆಲ್ಸ ಮಾಡು, ನನ್ ಸ್ಥಾನದಲ್ಲಿ ನೀ ನಿಂತ್ಕೊಂಡು ನೋಡು. ನಿನ್ ತಂಗಿ ಮದ್ವೆ ಸೆಟ್ ಆಗಿ ಮದ್ವೆ ಮಂಟಪದಿಂದ ಆ ಹುಡುಗ ಏನಾದ್ರು ಹೇಳ್ದೆ ಕೇಳ್ದೆ ಕೈಕೊಟ್ಟು ಓಡೋಗಿದ್ದಿದ್ರೆ ನಿನಗ್ ನೋವು ಆಗಿರ್ತಿತ್ತಾ ಇಲ್ವಾ? ಆಗಿರ್ತಿತ್ತು ತಾನೆ?
ಸುಮ್ನೆ ನನಗ್ ಕೋಪ ಬರ್ಸ್ಬೇಡ ಸುಮ್ಮನ, ಹೊಟ್ಟೋಗು ಇಲ್ಲಿಂದ. ಚಿಕ್ಕಮ್ಮ ದಯವಿಟ್ಟು ಚಿಕ್ಕಮ್ಮ ಇದೊಂದ್ಸಲಿ ಅವನ ಕ್ಷಮಿಸ್ಬಿಡಿ, ದಯವಿಟ್ಟು ಚಿಕ್ಕಮ್ಮ ಅವನಿಗೆ ಶಿಕ್ಷೆ ಕೊಡ್ಬೇಡಿ, ನಿಮ್ ದಮ್ಮಯ್ಯ ಅಂತೀರಿ. ಬಿಡ ನನ್ ಕೈನ, ಹೋಗು ಇಲ್ಲಿಂದ. ಚಿಕ್ಕಮ್ಮ ದಯವಿಟ್ಟು ಚಿಕ್ಕಮ್ಮ ಹಿಂಗ್ ಮಾಡ್ಬೇಡಿ. ನಿನಗೆ ಒಂದ್ಸಲ ಹೇಳಿದ ಅರ್ಥ ಆಗಲ್ವಾ? ಹೋಗು ಇಲ್ಲಿಂದ. ರಾಜಿ ಸಮಾಧಾನ ಮಾಡ್ಕೋ ನೋಡು, ನಿನ್ನ ಕೆಲ್ಸದಿಂದ ತೆಗ್ದು ಹಾಕಿದ್ರು ಅಂದ್ ಮಾತ್ರಕ್ಕೆ ನಾನ್ ನಿನ್ನ ದೂರ ಮಾಡಲ್ಲ. ಅಟ್ ಎನಿ ಕಾಸ್ಟ್ ನಿನ್ನ ವಾಪಸ್ ಕೆಲ್ಸಕ್ ತಗೊಂಡೇ ತಗೋತೀನಿ, ಅಂಡ್ ದಟ್ಸ್ ಮೈ ಪ್ರಾಮಿಸ್. ಅಕ್ಕ ರಾಜಿ, ನಿನ್ ಕೆಲ್ಸ ಹೋಗಿದ್ದು ನಿನ್ ಕೆಲ್ಸ ಬರಲ್ಲ ಅಂತಲ್ಲ ಕಾತ್ಯಾಯಿನಿ ಚಿಕ್ಕಮ್ಮ, ಮಾವಂಗೆ ಫೋರ್ಸ್ ಮಾಡಿದಕ್ಕೆ ನಿನ್ನ ಕೆಲ್ಸದಿಂದ ತೆಗ್ದಾಕಿದ್ರು. ಸುಭಾಷ್ನು ಅಷ್ಟೇ, ಹಾಸಿನಿನ ಮದ್ವೆ ಆಗ್ಲಿಲ್ಲ ಅಂತ ವೈಸ್ ಚೇರ್ಮನ್ ಪೋಸ್ಟ್ ಇಂದ ಬಲವಂತವಾಗಿ ಕೆಳಗಿಳಿಸಿದ್ರು. ಸುಮನನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಹೇಳಿದಾಗ ಅವಳ ಪರವಾಗಿ ನಿಂತಿದ್ದು ತೀರ್ಥ, ಹಾಗೆ ಅವಳು ನಿಮ್ ಪರವಾಗಿ ನಿಂತಿದ್ರೆ ಇವತ್ತು ಸುಭಾಷ್ ಕೆಲ್ಸ ಉಳಿತಾ ಇತ್ತು. ಹೌದಾ ಅಕ್ಕ? ಅಫ್ಕೋರ್ಸ್ ರಾಜಿ, ಸುಮನ ಮನೆ ಬಿಟ್ಟು ಹೋಗ್ಲಿ ಅಂತಂದಾಗ ತೀರ್ಥ ಸಿಡಿದ್ ನಿಂತ. ಆಗ್ಲೆ ಕಾತ್ಯಾಯಿನಿ ಚಿಕ್ಕಮ್ಮ ತಣ್ಣಗಾಗಿದ್ದು, ಮಾವನು ಸುಮ್ಮನಾಗಿದ್ದು, ಹಾಗೆ ಸುಮನನು ಜೋರಾಗಿ ಕಾತ್ಯಾಯಿನಿ ಚಿಕ್ಕಮ್ಮನ್ ಮಾತು ಕೇಳಿ ಸುಭಾಷ್ನ ಬಿಡಿಸ್ಬಾರ್ದಾಗಿತ್ತು ಅಂತ ಧರಣಿ ಕೂತಿದ್ರೆ ಕಾತ್ಯಾಯಿನಿ ಚಿಕ್ಕಮ್ಮ ಅವ್ರ ಒತ್ತಾಯಕ್ಕೋಸ್ಕರನಾದ್ರೂ ಸುಮ್ಮನಾಗ್ತಿದ್ರು. ಅಕ್ಕನ ಮಾತು ಅಷ್ಟೊಂದು ನಡೆಯುತ್ತಾ? ಯಾಕೆ ನಡೆಯಲ್ಲ ರಾಜಿ, ಖಂಡಿತ ನಡೆಯುತ್ತೆ. ಸುಭಾಷ್ಗೆ ಬಿಸ್ನೆಸ್ ಬಗ್ಗೆ ABCD ಗೊತ್ತಿರ್ಲಿಲ್ಲ. ಅವ್ನ್ ಕಂಪ್ನಿಗೆ ಬರೋದ್ ಬೇಡ ಅಂತ ನಾನೇ ಹೇಳಿದ್ದೆ. ಅಂಥದ್ರಲ್ಲಿ ನಿಮ್ಮ ಅಕ್ಕ ಅವನು ಕೆಲ್ಸ ಕಲಿತಾನೆ ಅಂತ ಹೇಳಿ ಊಟ ನಿದ್ದೆ ಬಿಟ್ಟು ಮಾವನ್ನ ಕನ್ವಿನ್ಸ್ ಮಾಡಿ ಅವನು ಕೆಲ್ಸಕ್ ಬರೋ ಹಾಗೆ ಮಾಡಿದ್ಲು. ಇವತ್ತು ಕೂಡ ಅದೇ ಹಠ ಇದ್ದಿದ್ರೆ ಮಾವನ ಆಟನೂ ನಡೀತಾ ಇರ್ಲಿಲ್ಲ, ಕಾತ್ಯಾಯಿನಿ ಚಿಕ್ಕಮ್ಮನ ಹಠನೂ ನಡೀತಾ ಇರ್ಲಿಲ್ಲ. ಹೌದಾ ಅಕ್ಕ, ಮಾತಾಡ್ತಿದ್ಲೇನು? ಈ ಮದುವೆ ಒಂದ್ ತಪ್ಪ ಹೋಗಿದ್ದಕ್ಕೆ ಅವಳ ಬಾಯಿ ಕಟ್ಟಾಗ್ದಂಗ ಆಗಿತ್ತೇನು ಅಂತ. ಸರಿ, ನೀನ್ ಹೇಳ್ದ ಹಾಗೆ ಅನ್ಕೊಳ್ಳೋಣ, ನಿಮ್ ಅಕ್ಕನ ಬಾಯಿ ಕಟ್ಟಾಕ್ದಂಗ ಆಗಿತ್ತು, ಅವಳು ಮಾತಾಡೋ ಪರಿಸ್ಥಿತಿನಲ್ಲಿ ಇರ್ಲಿಲ್ಲ. ಸರಿ, ಆದ್ರೆ ನಾನ್ ಮಾವನ್ ಹತ್ರ ಮಾತಾಡ್ದಾಗ, ಸುಭಾಷ್ನ ಕೆಲ್ಸದಿಂದ ತೆಗ್ದು ಹಾಕೋದ್ ಬೇಡ ಅಂತ ಆರ್ಗ್ಯೂ ಮಾಡಿದಾಗ ಅವಳು ಏನಾದ್ರೂ ಹೇಳಿ ಸಪೋರ್ಟ್ ಮಾಡ್ಬೋದಿತ್ತಲ್ವಾ? ಹಾಗ್ ಮಾಡಿದಿದ್ರೆ ಮಾವ ಕಾತ್ಯಾಯಿನಿ ಚಿಕ್ಕಮ್ಮನ ಕನ್ವಿನ್ಸ್ ಮಾಡ್ಬಿಡ್ತಿದ್ರು. ಆದ್ರೆ ನಿಮ್ಮ ಅಕ್ಕ ಒಂದೇ ಒಂದು ಮಾತಾಡದೆ ಸುಮ್ನೆ ನಿಂತಿದ್ಲು. ಒಂದ್ ಹೇಳ ರಾಜಿ, ನಿಮ್ ಅಕ್ಕ ಮಾಡಿದ ತಪ್ಪಿಗೆ ನೀನು ಸುಭಾಷ್ ಶಿಕ್ಷೆ ಅನುಭವಿಸ್ತಾ ಇದ್ದೀರಾ? ನಿಜ ಅಕ್ಕ, ನೀವ್ ಹೇಳ್ತಿರೋದೆಲ್ಲ ನಿಜ. ನಿಮ್ ಅಕ್ಕಂಗೆ ನೀನು ಕೆಲ್ಸ ಮಾಡೋದೇ ಬೇಡವಾಗಿತ್ತು. ಸಾಧನ, ರಾಜಿನ ಕೆಲ್ಸದಿಂದ ತೆಗ್ದಾಕು ಅಂತ ಮಾವ ಹೇಳ್ದಾಗ ಅವಳ ಮುಖದಲ್ಲಿ ಇದ್ದಿದ್ ಖುಷಿ ನೋಡ್ಬೇಕಿತ್ತು ನೀನು. ಅವಳ ಗಂಡ ಎಲೆಕ್ಷನ್ ಗೆದ್ದಾಗ್ಲೂ ಅಷ್ಟು ಖುಷಿ ಪಟ್ಟಿದ್ಲೋ ಇಲ್ವೋ, ಅಷ್ಟು ಖುಷಿ ಇತ್ತು ಅವಳ ಮುಖದಲ್ಲಿ. ನನಗಂತೂ ಸಖತ್ ಬೇಜಾರಾಯ್ತು ರಾಜಿ. ನೀನ್ ನಿಜವಾಗ್ಲೂ ಸುಮನಂಗೆ ಒಡ ಹುಟ್ಟಿದ ತಂಗಿನ ಅಂತ ಅನುಮಾನ ಬಂದ್ಬಿಡ್ತು. ನಮ್ಮವರೇ ನಮಗಾಗ್ತಿಲ್ವಲ್ಲ ಅಕ್ಕ, ನಮ್ಮಕ್ಕ ಮೊದ್ಲೆಲ್ಲ ಹೀಗಿರ್ಲಿಲ್ಲ. ಅವಳಿಗೆ ಯಾಕೆ ಇಷ್ಟೊಂದು ಸ್ವಾರ್ಥ? ನನ್ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ಅವಳಿಗೆ? ಇಲ್ಲ ಅಕ್ಕ, ಇಲ್ಲ. ನಾನೀಗೆ ಹೋಗಿ ಕೇಶ ಮಾವನ ಹತ್ರ ವಿಚಾರಿಸ್ತೀನಿ, ನಮ್ಮನ್ ಯಾಕೆ ಕೆಲ್ಸದಿಂದ ತೆಗೆದ್ರು ಅಂತ ಕೇಳ್ತೀನಿ. ಹುಚ್ಚಿಡ್ದಿದ್ಯಾ ನಿನಗೆ? ಇಷ್ಟು ವರ್ಷದಿಂದ ನಾನು ಈ ಮನೇಲಿ ಸಂಸಾರ ಮಾಡ್ಕೊಂಡು ಬಂದಿದ್ದೀನಿ, ಇದುವರೆಗೂ ಒಂದು ಸಲನು ಅವ್ರ ಮುಂದೆ ನಿಂತು ಅವ್ರ ನಿರ್ಧಾರನ ಪ್ರಶ್ನೆ ಮಾಡೋ ಧೈರ್ಯ ಬಂದಿಲ್ಲ ನನಗೆ. ನಿನ್ನೆ ಬಂದವಳು ನೀನು, ನೀನ್ ಹೋಗಿ ಅವ್ರ ಮುಂದೆ ನಿಂತು ಮಾತಾಡ್ತೀಯ ಅಕ್ಕ? ಹೌದು ರಾಜಿ, ನೀನ್ ಹೋಗಿ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ನಿನ್ನ ಮನೆಯಿಂದ ಆಚೆ ಕಳ್ಸು ಅಂತ ಆರ್ಡರ್ ಮಾಡ್ತಾರ ಅಷ್ಟೇ.
ಬೇಡ ರಾಜಿ, ಬೇಡ. ನೋಡು, ಕೋಪದ ಕೈಲಿ ಬುದ್ಧಿ ಕೊಟ್ಟು ದುಡುಕಿ ಮನೆಯಿಂದ ಆಚೆ ಹೋಗೋದಕ್ಕೆ ನೀನೆ ದಾರಿ ಮಾಡ್ಕೋಬೇಡ. ಸ್ವಲ್ಪ ದಿನ ಸುಮ್ಮನೆ ಬಿಡು, ಆಮೇಲೆ ಏನಾಗುತ್ತೆ ನೋಡೋಣ. ನನ್ನ ಕೆಲಸ ಬಿಡಕ್ಕ, ಸುಭಾಷ್ಗಾದ್ರೂ ವೈಸ್ ಚೇರ್ಮನ್ ಸ್ಥಾನ ಕೊಡ್ಬೇಕಲ್ವಾ? ಇಷ್ಟೇ ಆದ್ರೂ ಸುಭಾಷ್ ಅವ್ರ ಮಗ. ನಾನು ಹೋಗಿ ಸುಭಾಷ್ ಹತ್ರ ಮಾತಾಡ್ದೆ, ಹೋಗಿ ನಿಮ್ಮ ಅಪ್ಪನ ಹತ್ರ ನ್ಯಾಯ ಕೇಳು ಅಂತ ಹೇಳಿದ್ರೆ, ಇಲ್ಲ ನಾನು ಕೇಳಲ್ಲ ಅಂತ ಹೇಳ್ಬಿಟ್ಟ ಅಕ್ಕ. ರಾಜಿ ಪ್ಲೀಸ್ ಅಳಬೇಡ. ನೋಡು, ಸುಭಾಷ್ ಬೇಕೇ ಬೇಕು ಅಂತ ನಾನ್ ಹಠ ಹಿಡ್ದು ಅವನ್ನ ವಾಪಸ್ ಕೆಲ್ಸಕ್ ತಗೋತೀನಿ. ಅವನ್ ಬಂದ್ರೆ ನೀನು ಬಂದೇ ಬರ್ತೀಯ. ಸ್ವಲ್ಪ ದಿನ ಕಾಯಿ, ನನ್ ಮಾತಿನ ಮೇಲೆ ವಿಶ್ವಾಸ ಇಡು. ಈ ಅಕ್ಕನ ಮೇಲೆ ನಿನಗ್ ನಂಬಿಕೆ ಇದೆ ಅಲ್ವಾ? ಈ ಮನೇಲಿ ನಾನೊಬ್ರನ್ನ ನಂಬ್ತೀನಿ ಅಂದ್ರೆ ಅದ್ ನೀನೊಬ್ಬಳನೆ ಅಕ್ಕ, ನೀನೊಬ್ಬಳನೆ. ನನ್ನ ಸುಭಾಷ್ ಜೀವನ ಎರಡು ನಿನ್ ಕೈಲೇ ಇದೆ. ನೀನು ನಮ್ಮನ್ ಕಾಪಾಡ್ಬೇಕು, ನೀನೇ ನಮ್ಮನ್ ಕಾಪಾಡ್ಬೇಕು. ಹೌದು ರಾಜಿ, ನಿಮ್ಮಿಬ್ರು ಜೀವನ ನನ್ ಕೈಲಿದೆ. ನಾನದನ್ನ ಹಾಯ್ ಮಾಡ್ತೀನಿ, ಕಾಪಾಡ್ಕೋತೀನಿ. ಐ ಟೇಕ್ ಕೇರ್. ರಾಜಿ ಕಾಮ್ ಡೌನ್, ನಾನು ಹೋಗಿ ಸುಭಾಷ್ ಹತ್ರ ಮಾತಾಡ್ ಬರ್ತೀನಿ. ರಿಲ್ಯಾಕ್ಸ್ ಆಗು.